ಕುತೂಹಲ ಕೆರಳಿಸೋ ಅಚ್ಚರಿ ಮೂಡಿಸೋ ಸುವರ್ಣ ಫೋಕಸ್ ಗೆ ಸ್ವಾಗತ. ನಾನು ಪ್ರತಿಮಾ. ಗೊತ್ತು ಗೊತ್ತಿಲ್ಲದ ಬಗ್ಗೆ ಅರಿಯೋ ಪ್ರಯತ್ನ ನಡೆಸೋದು ಮನುಷ್ಯನ ಸಹಜ ಗುಣ. ಆಗಲೇ ಗೋಚರವಾಗೋದು ಊಹಿಸಲು ಅಸಾಧ್ಯವಾದ ಸಂಗತಿಗಳು, ಕೆಲವೊಮ್ಮೆ ನೋಡಿದ್ರೂ ನಂಬಲ ಅಸಾಧ್ಯವಾದ ವಿಷಯಗಳು ನಮ್ಮ ಮುಂದೆ ತೆರೆದಿಟ್ಟು ಬಿಡುತ್ತವೆ. ಹಾಗೆಯೇ ಕೆಲವೊಂದು ಊಹೆಗಳನ್ನು ಮೀರಿ ನಿಂತುಬಿಡುತ್ತವೆ. ಅಂತಹ ವಿಚಿತ್ರಗಳಲ್ಲೇ ಒಂದು ಈ ಬ್ಲ್ಯಾಕ್ ಹೋಲ್ ಥಿಯರಿ. ವಿಶ್ವದ ವಿನಾಶ, ಪ್ರಳಯ, ಕಲಿಯುಗದ ಅಂತ್ಯ ಅನ್ನೋ ಭಯಾನಕ ಸಂಗತಿಗಳು ನಮ್ಮನ್ನ ಬೆಚ್ಚಿ ಬೀಳಿಸ್ತಾನೆ ಇವೆ. ಆಸ್ತಿಕರ ಪ್ರಕಾರ ಜನರ ಪಾಪ ದುಷ್ಟಕಾರ್ಯಗಳ ಫಲ ಇದಾದರೆ, ಇನ್ನೊಂದು ಕಡೆ ಗ್ಲೋಬಲ್ ವಾರ್ಮಿಂಗ್ ಜನಸಂಖ್ಯೆ ಇದಕ್ಕೆ ಕಾರಣ ಅನ್ನೋ ಮಾತನ್ನ ವೈಜ್ಞಾನಿಕ ಜಗತ್ತು ಹೇಳುತ್ತಿದೆ. ಇವೆಲ್ಲ ಹಳೆಯ ಸಂಗತಿಯಾದರೆ, ಹೊಸದಾಗಿ ಜನರಲ್ಲಿ ಭಯ ಮೂಡಿಸ್ತಿರೋದು ಬ್ಲ್ಯಾಕ್ ಹೋಲ್ಸ್, ಅಂದರೆ ಕಪ್ಪು ರಂಧ್ರ. ಸೊ ಈ ರೀತಿಯ ನಕ್ಷತ್ರಗಳ ರಚನೆಗಳಲ್ಲೂ ಸಹ ವೈವಿಧ್ಯಮಯವಿದೆ. ಸೊ ಇದೇ ಥರ ಬೇಕಾದಷ್ಟು ರೀತಿಯ ಆಕಾಶ ಕಾರ್ಯಗಳನ್ನು ನಾವು ನೋಡ್ತೀವಿ. ಇದರೊಳಗೆ ಅತ್ಯಂತ ವಿಲಕ್ಷಣವಾಗಿರುವಂಥ ಕಾರ್ಯ ಅಂತ ಹೇಳಿದರೆ ಈ ಬ್ಲ್ಯಾಕ್ ಹೋಲ್ ಅಂತ ಹೇಳ್ಬೋದು. ಕಪ್ಪು ರಂಧ್ರ ಅಥವಾ ಕೃಷ್ಣ ವಿವರ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ, ಅದು ಹೌದು. ಈ ಬ್ಲ್ಯಾಕ್ ಹೋಲ್ಸ್ ನಮ್ಮ ಸೌರಮಂಡಲಕ್ಕೆ ಪೆಡಂಭೂತವಾಗಿ ಕಾಡಲಿದೆ. ಇದು ಇಡೀ ಭೂಮಂಡಲವನ್ನು ಕ್ಷಣಾರ್ಧದಲ್ಲಿ ನುಂಗಿಬಿಡಬಹುದು. ಹೇಗೆ ತಳವನ್ನು ವೇಗವಾಗಿ ತಲುಪುವುದೋ ಹಾಗೆ ಇಲ್ಲಿ ಕೂಡ ದ್ರವ್ಯರಾಶಿಯು ಆ ಕಪ್ಪು ಕುಳಿ ಅಥವಾ ಬ್ಲ್ಯಾಕ್ ಹೋಲನ್ನು ತಲುಪಿದಾಗ ವೇಗವಾಗಿ ಹೀರಿಕೆಗೆ ಒಳಪಡುವುದು. ಎಷ್ಟು ವೇಗವಾಗಿ ಹೀರಿಕೆಗೆ ಒಳಪಡುವುದು ಎಂದರೆ, ಆಗ ಬೆಳಕಿನ ವೇಗದಲ್ಲಿ ಅದು ಹೀರಿಕೆ ಒಳಗಾಗಿ ಅದು ಎಕ್ಸ್ರೇ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡುವುದು ಅನ್ನುವ ಊಹೆ ಒಂದು ಇತ್ತು. ಹೀಗೆ ಊಹೆಯಾಗಿ ಕಾಣಿಸಿಕೊಂಡ ಕಪ್ಪು ನಕ್ಷತ್ರದ ಕಪ್ಪು ಕುಳಿಯ ಪರಿಕಲ್ಪನೆ ಕ್ರಮೇಣ ಈಗ ಕೆಲವೇ ದಶಕಗಳ ಹಿಂದೆ ವಾಸ್ತವವೆಂದು ಪ್ರಯೋಗದಿಂದ ರುಜುವಾತಾಯಿತು. ಆ ಕ್ಷಣ ಯಾವಾಗ ಬೇಕಾದರೂ ಬರಬಹುದು. ಆ ಕ್ಷಣ ಇನ್ನೆಂದೂ ಬದಲಾಯಿಸಲಾಗದ ಸ್ಥಿತ್ಯಂತರಗಳನ್ನು ತರುತ್ತೆ. ಆ ಕ್ಷಣ ಇಡೀ ಬ್ರಹ್ಮಾಂಡದಲ್ಲಿ ಮನುಷ್ಯನಂತಹ ಭಾವಜೀವಿಯ, ಬುದ್ಧಿವಂತ ಜೀವಿಯ ವಿಕಾಸಕ್ಕೆ ಸಾಕ್ಷಿಯಾದ ಈ ಭೂಮಿ ಎಂಬ ಗ್ರಹ ಸಂಪೂರ್ಣ ನಾಶಕ್ಕೆ ಕಾರಣವಾಗುತ್ತೆ. ಆ ಕ್ಷಣ ಮನುಷ್ಯ ಸೇರಿದಂತೆ ಭೂಮಿಯ ಮೇಲಿನ ಸಮಸ್ತ ಜೀವಜಂತುಗಳು ಸಾಮೂಹಿಕ ದುರಂತ ಅಂತ್ಯಕ್ಕೆ ಸಾಕ್ಷಿಯಾಗಲಿವೆ. ಕ್ಷಮೆಯ ದರಿದ್ರಿಯ ಸಹನೆಯ ಕಟ್ಟ ಕಡೆಯ ಕಟ್ಟೆ ಒಡೆದು ಉಗ್ರ ಕೋಪ ತಾಂಡವವಾಡಲಿವೆ. We'll be right back.
ಅನ್ಯ ಗ್ರಹವೊಂದರ ಅಂಗಳದಲ್ಲಿ ಕೂತು ಟೆಲಿಸ್ಕೋಪಿನ ಮೂಲಕ ನಮ್ಮೆಡೆಗೆ ನೋಡುತ್ತಿರುವವರಿಗೆ ಅದ್ಭುತವಾದ ದುರಂತ ನಾಟಕವೊಂದು ಕಂಡುಬರಲಿದೆ. ಸೃಷ್ಟಿಯ ಕಿರೀಟ ಎಂದೇ ಮೆರೆಯುತ್ತಿದ್ದ ಮಾನವ ಕುಲ ನಿಸರ್ಗದ ದೈತ್ಯ ಶಕ್ತಿಯೆದುರು ನಿಶ್ಯಕ್ತವಾಗಿ ಕುಸಿದು ಬೀಳುವ ಭೀಭತ್ಸ ದೃಶ್ಯಾವಳಿ ಅವರೆದುರು ತೆರೆದುಕೊಳ್ಳಲಿದೆ. ಎಲ್ಲೆಲ್ಲೂ ಬೆಂಕಿಯ ಮಳೆ, ದೂರದರ್ಶನದಲ್ಲಿ ಪ್ರಸಾರವಾಗುವ ಜಾಹೀರಾತುಗಳ ವೇಗದಲ್ಲಿ ಸ್ಫೋಟಗಳು ಸಂಭವಿಸಲಿವೆ. ನೆಲವು ಹಿಂದೆಂದೂ ಕಂಪಿಸದಷ್ಟು ಬಲವಾಗಿ ಕಂಪಿಸಲಿದೆ. ಆ ಕಂಪನದ ವ್ಯಾಘ್ರತೆಗೆ ಗಗನಚುಂಬಿ ಕಟ್ಟಡಗಳು ನೆಲಸಮವಾಗಲಿವೆ. ಸಮುದ್ರದಲೆಗಳು ಆಕಾಶದೆತ್ತರಕ್ಕೆ ಹೋಗಿ ತೀರ ಪ್ರದೇಶಗಳನ್ನು ನುಂಗಿ ಹಾಕುವ ಸಾವಿರ ಸಂಖ್ಯೆಯ ಸುನಾಮಿಗಳಿಗೆ ಜನ್ಮ ನೀಡಲಿದೆ. ಜ್ವಾಲಾಮುಖಿಗಳು ಲಾವಾರಸವನ್ನೇ ಹರಿಸಲಿವೆ. ಪೈಪೋಟಿಯ ಮೇಲೆ ದೇಶಗಳು ಮಾಡಿಟ್ಟ ಅಣುಬಾಂಬ್ಗಳು ಈ ಮರಣ ಮೃದಂಗಕ್ಕೆ ಹಿನ್ನೆಲೆ ಸಂಗೀತ ನೀಡಲಿವೆ. ಭಯಂಕರವಾದ ಧೂಮಕೇತುಗಳು ಒಂದೇ ಸಮನೆ ಭೂಮಿಗೆ ಅಪ್ಪಳಿಸಲಿವೆ. ಇದೆಲ್ಲ ನಡೆಯುವುದು ಕಾಣದ ಭವಿಷ್ಯದಲ್ಲಲ್ಲ. ಇದಕ್ಕೆ ಉಳಿದಿರುವುದು ಇನ್ನೂ ಕೇವಲ 9 ತಿಂಗಳು 20 ದಿನಗಳಲ್ಲಿ ಅನ್ನೋ ಸುದ್ದಿ ಎಲ್ಲರಲ್ಲಿ ಆತಂಕ ಮೂಡಿಸಿದೆ. ಆದರೆ ಇದನ್ನ ಕೆಲ ವಿಜ್ಞಾನಿಗಳು ಹಾಗೂ ಖಗೋಳಶಾಸ್ತ್ರಜ್ಞರು ಊಹಾಪೋಹವೆಂದು ಹೇಳಿದ್ದಾರೆ. ಈ ಕಪ್ಪು ರಂಧ್ರ ಭೂಮಿಯನ್ನು ಸಮೀಪಿಸಲು ಸಾಧ್ಯವಾಗದಷ್ಟು ದೂರದಲ್ಲಿದೆ ಅನ್ನುವುದು ಇವರ ವಾದ. ಭೂಮಿಗಿಂತ ಕೋಟಿ ಪಟ್ಟು ಕೋಟ್ಯಂತರ ಪಟ್ಟು ಗುರುತ್ವಾಕರ್ಷಣ ಇದ್ದರೂ ಕೂಡ ಅವುಗಳು ಆ ಗುರುತ್ವಾಕರ್ಷಣದ ಈ ಸೆಳೆತಕ್ಕೆ ಒಳಗಾಗಬೇಕಾದ್ರೆ ಒಂದು ಖಚಿತ ದೂರದಲ್ಲಿ ಆ ನಕ್ಷತ್ರ ಹೋಗಬೇಕು. ನಕ್ಷತ್ರಗಳು ಒಂದು ದಿಕ್ಕಿನಲ್ಲಿ ವಿಕಾಸವಾಗುತ್ತಾ ಸಾಗುತ್ತಾ ಇರುವುದರಿಂದ ಆ ಪಥದಲ್ಲಿ ಅದು ಏನಾದರೂ ಕಪ್ಪು ಕುಳಿಯನ್ನು ಸಮೀಪಿಸಿದರೆ ಅಪಾಯವಾಗುವ ಸಾಧ್ಯತೆ ಇದೆ. ಭೂಮಿಯ ಅಂತ್ಯದ ಬಗ್ಗೆ ಅಗಣಿತ ಭವಿಷ್ಯವಾಣಿಗಳು ಸಿದ್ಧಾಂತಗಳು ಹಿಂದಿನಿಂದಲೂ ಜಾರಿಯಲ್ಲಿದ್ದವು. ಅಂತೆಯೇ ಇಂದು ಅನೇಕ ಸಿದ್ಧಾಂತಗಳು ನೀಲಾಕಾಶದಲ್ಲಿ ಹಾರಾಡುತ್ತಿವೆ. ಅಂಥದ್ದೇ ಸಿದ್ಧಾಂತ ಬ್ಲಾಕ್ ಹೋಲ್ ಬಗ್ಗೆ ಹುಟ್ಟಿಕೊಂಡಿದೆ. ಹಾಗಾದ್ರೆ ಬ್ಲಾಕ್ ಹೋಲ್ನಿಂದ ಯುಗಾಂತ್ಯವಾಗುತ್ತಾ, ನಮ್ಮ ಭೂಮಿಗೆ ಪ್ರಳಯಾಂತಕವಾಗಿ ಪರಿಣಮಿಸುತ್ತಾ, ಹೀಗೆ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇರೋ ಈ ಬ್ಲಾಕ್ ಹೋಲ್ ಅಂದ್ರೆ ಏನು, ಇದ್ಯಾಕೆ ಇಷ್ಟು ಅಪಾಯಕಾರಿ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.